हेलो चिल्ड्रन्स वेलकम टू कन्नड क्लास नोड़ी मक्कळे इवत्तु नावु होस पाठ माड्तिदीवि याव पाठ अदु सरळते याव पाठ अदु हेळि मक्कळे सरळते पाठ 13 सरळते सरळते पाठ 13 सरळते पाठ नावु इवत्तु तिळ्कोळ्ळोण नोड़ी मक्कळे पाठ होगि नम्म अज्जिगे ओंदु चिक्कदाद कथेयन्नु कोट्टिद्दारे आ कथे नावीग तिळ्कोळ्ळोण नोड़ी मक्कळे गांधीजी गोत्तल्ल मक्कळे गांधीजी पंचमतः अनेक
ಹಿರಿಯರನ್ನು ಅಲ್ಲಿ ಆಮಂತ್ರಿಸಲಾಗಿತ್ತು. ಅನೇಕ ಹಿರಿಯರು ಅಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಯನ್ನ ಸಹ ಅಲ್ಲಿ ಆಮಂತ್ರಿಸಲಾಗಿತ್ತು, ಅಂದ್ರೆ ಇನ್ವೈಟ್ ಮಾಡಿದ್ರು. ಅತಿಥಿಗಳು ಅಭಿಮಾನಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಟಾಕುಟಿಕಾಗಿ ಬರುತ್ತಿದ್ದರು. ಅಲ್ಲಿ ಅತಿಥಿಗಳು ಹಾಗೆ ಅಭಿಮಾನಿಗಳು ಹಾಗೆ ಸಮಾರಂಭ ಅಂದ್ರೆ ಕಾರ್ಯಕ್ರಮಕ್ಕೆ ಎಲ್ಲ ಸಹ ವಾಹನ ತಮ್ಮ ವಾಹನ ತಮ್ಮ ವೆಹಿಕಲ್ ಅಲ್ಲಿ ಅವರು ಟಾಕುಟಿಕಾಗಿ ತುಂಬಾ ರೆಡಿಯಾಗಿ ನೀಟಾಗಿ ಅವರು ಆ ಪ್ರೋಗ್ರಾಮ್ ಗೆ ಅವರು ಬರ್ತಾ ಇದ್ದರು. ಹಾಗೆ ಅವರು ಬೆಲೆ ಬಾಳುವ ಉಡುಗೆಗಳನ್ನು ತರಿಸಿದ್ದರು. ಅವರು ಸುಮ್ಮನೆ ಬಂದಿದ್ರ ಇಲ್ಲ, ಅವರು ಬೆಲೆ ಬಾಳುವ ಉಡುಗೆ ತೊಡುಗೆ ಎಲ್ಲಾ ಅವರೆಲ್ಲ ನೀಟಾಗಿ ಬಂದಿದ್ರು ಅಲ್ವಾ. ಅಲ್ಲಿ ಕಾವಲು ಸಿಬ್ಬಂದಿ ಅವರು ಬಾಗಿಲ ಬಳಿ ನಿಂತಿದ್ದರು. ಕಾವಲು ಸಿಬ್ಬಂದಿ ಅಂದ್ರೆ ಯಾರು, ರಕ್ಷಣೆ ವಾಸಿ ಅಂತ ಹೇಳ್ತಾರಲ್ವ, ಅಲ್ಲಿ ಕಾವಲು ಸಿಬ್ಬಂದಿ ಕಾವಲು ಅಂದ್ರೇನು ರಕ್ಷಣೆ ಅಂತೇಳಿ. ಕಾವಲು ಸಿಬ್ಬಂದಿ ಅಂದ್ರೇನು, ಅಲ್ಲಿ ವಾಸಿ ಅಲ್ಲಿ ನಿಂತ್ಕೊಂಡಿದ್ರು. ಎಲ್ಲಿ ನಿಂತ್ಕೊಂಡಿದ್ರು, ಅವರು ಬಾಗಿಲ ಬಳಿ ನಿಂತ್ಕೊಂಡಿದ್ರು. ಯಾರು, ಕಾವಲು ಸಿಬ್ಬಂದಿ. ಸಮಾರಂಭಕ್ಕೆ ಬರುತ್ತಿದ್ದವರನ್ನ ಗೌರವದಿಂದ ಬರ ಮಾಡಿಕೊಳ್ಳುತ್ತಿದ್ದರು. ಈಗ ಸಮಾರಂಭ ಪ್ರೋಗ್ರಾಮ್ ಕಾರ್ಯಕ್ರಮಕ್ಕೆ ಬರ್ತಿದ್ರು, ಎಲ್ಲರೂ ಬರ್ತಾ ಇದ್ರು ಅಲ್ವಾ, ಎಲ್ಲರೂ ಸಹ ಅವರು ಗೌರವದಿಂದ ಎಲ್ಲ ವೆಲ್ಕಮ್ ಮಾಡ್ತಾ ಇದ್ರು. ಯಾರು, ಕಾವಲು ಸಿಬ್ಬಂದಿ. ಬರ್ತಾ ಇತ್ತು ಮಕ್ಳ, ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಆ ಪ್ರೋಗ್ರಾಮ್ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ತಮ್ಮ ವಾಹನಗಳಲ್ಲಿ ಬೆಲೆ ಬಡವ ಉಡುಗೆ ತೊಡುಗೆ ಎಲ್ಲ ಹಾಕೊಂಡು ಟಾಕುಟಿಕಾಗಿ ನೀಟಾಗಿ ಎಲ್ಲ ಬರ್ತಾ ಇದ್ದಾರೆ ಅಲ್ವಾ. ಅಲ್ಲಿ ಏನಾಗುತ್ತೆ ಆ ಪ್ರೋಗ್ರಾಮ್ ಅಲ್ಲಿ ನಾವೀಗ ನೋಡೋಣ. ಅಲ್ಲಿಗೆ ಸರಳ ಉಡುಗೆ ತರಿಸಿ ವ್ಯಕ್ತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಬಂದರು. ಎಲ್ಲರೂ ಸಹ ವಾಹನದಲ್ಲಿ ನೀಟಾಗಿ ಸೋಟು ಬೂಟ್ ಎಲ್ಲ ಹಾಕೊಂಡು ಬಂದಿದ್ರು. ಅದ್ರಲ್ಲಿರ್ತಕ್ಕಂತ ಒಬ್ಬ ವ್ಯಕ್ತಿ ಏನಾದ್ರು ಸರಳ ಉಡುಗೆ, ಅವರು ಸರಳವಾಗಿ ಉಡುಗೆ ಉಡುಗೆ ಅಂತೇನು ಬಟ್ಟೆಯನ್ನು ಹಾಕೊಂಡು ಕಾಲ್ನಡಿಗೆಯಲ್ಲಿ ಕಾಲಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಯಾರವರು ನೋಡೋಣ. ಅವರನ್ನ ಕಾವಲುಗಾರರು ಬಾಗಿಲಲ್ಲಿ ಏನ್ ತಡೆದರು, ಅದಕ್ಕೆ ಕಾವಲುಗಾರ ಏನ್ ಮಾಡ್ತಾರೆ, ಎಲ್ಲ ಸಹ ನೀಟಾಗಿ ಸೂಟ್ ಬೂಟ್ ಹಾಕೊಂಡು ತಮ್ಮ ವೆಹಿಕಲ್ ಕಾರು ಬಸ್ ಕಾರು ಗಾಡಿ ಎಲ್ಲ ಬರ್ತಾ ಇದ್ರು ಅಲ್ವಾ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಏನಾಗಿದ್ರು, ಕಾಲ್ನಡಿಗೆಯಲ್ಲೇ ಬರ್ತಾ ಇದ್ರು. ಅದನ್ನ ಕಾವಲುಗಾರ ಏನ್ ಮಾಡ್ತಾನೆ, ಬಾಗಿಲಲ್ಲೇ ತಡೆದು ನಿಂತ್ಕೊ ನಿಂತ್ಕೊ ಅಂತೇಳಿ ಬಾಗಿಲಲ್ಲೇ ತಡೀತಾರೆ. ಇದು ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ. ನೀನು ನಿಂತ್ಕೋ ಇಲ್ಲಿ, ಇಲ್ಲಿ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ನಡೀತಾ ಇದೆ. ಯಾವ ಕಾರ್ಯಕ್ರಮ ಇಲ್ಲಿ, ಇದೊಂದು ಗಣ್ಯ ವ್ಯಕ್ತಿಯನ್ನ ಸನ್ಮಾನಿಸುವ ಸಮಾರಂಭವಿದೆ. ನೀವೆಲ್ಲ ನಿಮ್ಮಂತ್ರಗೆ ಬರಬಾರ್ದು, ನಿಮ್ಮಂತ್ರ ಪ್ರವೇಶವಿಲ್ಲ, ನಿಂತ್ಕೊಳ್ಳಿ ಅಂತ ಏನ್ ಮಾಡ್ತಾನೆ ಕೌಲುಗಾರ ಆ ವ್ಯಕ್ತಿಯನ್ನ ತಡೀತಾರೆ. ಗಣ್ಯರಿಗೆ ಮಾತ್ರ ಅವಕಾಶವಿದೆ ಇಲ್ಲಿ, ಗಣ್ಯರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಅವಕಾಶವಿದೆ, ನಿಮ್ಮಂತವ್ರಿಗೆ ಇಲ್ಲಿ ಪ್ರವೇಶವಿಲ್ಲ, ನಿಂತ್ಕೊಳ್ಳಿ ಅಂತೇಳಿ ಕೌಲು ಸಿಬ್ಬಂದಿ ಬಾಗಿಲಲ್ಲಿ ಅವ್ರಿಗೆ ತಡೀತಾರೆ. ನೀವು ಇಲ್ಲಿ ನಿಲ್ಲಬೇಡಿ, ಪಕ್ಕಕ್ಕೆ ಸರಿಯಿರಿ, ನೀವು ನಿಂತ್ಕೊಬೇಡಿ, ಪಕ್ಕಕ್ಕೆ ಹೋಗಿ ಸರಿಯಿರಿ ಅಂತೇಳಿ ಆ ಕಾವಲು ಸಿಬ್ಬಂದಿ ಆ ವ್ಯಕ್ತಿಗೆ ಮುಂದಕ್ಕೆ ಹೋಗಿ ಅಂತೇಳಿ ಜಬರ್ದಸ್ತಿಯಿಂದ ಹೇಳ್ತಾರೆ, ಜೋರಾಗಿ ಅವ್ರ ದತ್ತಿನಿಂದ ಹೇಳ್ತಾರೆ. ಯಾರು, ಕಾವಲು ಸಿಬ್ಬಂದಿ. ನೋಡಿ ಮಗಳ ಮುಂದಕ್ಕೆ ಏನಾಗುತ್ತೆ ನೋಡೋಣ. ಆಗ ಅವರು, ನೋಡಪ್ಪ ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕರೆದಿದ್ದಾರೆ ಎಂದು ವಿನಯದಿಂದ ನುಡಿದರು. ಅಲ್ಲಿರ್ತಕ್ಕಂಥ ಆ ವ್ಯಕ್ತಿ ತಡೆದಿದ್ರು ಅಲ್ವಾ, ಆ ವ್ಯಕ್ತಿ ಯಾರಿಗೆ ಹೇಳ್ತಾನೆ, ಕಾವಲು ಸಿಬ್ಬಂದಿಗೆ ವಿನಯದಿಂದ ಸೌಜನ್ಯದಿಂದ ಅವನು ಹೇಳ್ತಾನೆ. ವಿನಯ ಅಂದ್ರೇನು ಸೌಜನ್ಯ, ವಿನಯ ಅಂದ್ರೇನು ಸೌಜನ್ಯ, ಸಾಫ್ಟ್ ಆಗಿ ಅವನು ಹೇಳ್ತಾ ಇದ್ದಾರೆ. ನೋಡಪ್ಪ ನಾನು ಸಹ ಸಮಾರಂಭಕ್ಕೆ ಹೋಗ್ಬೇಕಾಗಿದೆ, ನಾನು ಸಹ ಒಳಗಡೆ ಹೋಗ್ಬೇಕಾಗಿದೆ, ನನ್ನನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಎಂದು ವಿನಯದಿಂದ ಅವನು ಸಾಫ್ಟ್ ಆಗಿ ಆ ಕಾವಲು ಸಿಬ್ಬಂದಿ ಹತ್ರ ಹೇಳಿದ್ದಾರೆ. ಅದಕ್ಕೆ ಕಾವಲುಗಾರ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ, ನಮ್ಮನ್ನು ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ. ನೋಡು ನೀನು ಒಳಗಡೆ ಹೋಗ್ಬೇಡ, ನೀನು ಇದೊಂದು ಗಣ್ಯ ವ್ಯಕ್ತಿ ಸನ್ಮಾನಿಸುವ ಸಮಾರಂಭವಾಗಿದೆ, ನಿಮ್ಮಂತರ ಇಲ್ಲಿ ಒಳಗಡೆ ಪ್ರವೇಶವಿಲ್ಲ ಅಂತೇಳಿ ಕಾವಲು ಸಿಬ್ಬಂದಿ ಏನ್ ಮಾಡ್ತಾನೆ ಆ ವ್ಯಕ್ತಿಯನ್ನ ತಡೀತಾರೆ ಅಲ್ವಾ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ನೋಡಪ್ಪ ನಾನು ಸಹ ಈ ಸಮಾರಂಭಕ್ಕೆ ಹೋಗ್ಬೇಕಾಗಿದೆ, ನನ್ನೂ ಸಹ ಕರೆದಿದ್ದಾರೆ, ದಯವಿಟ್ಟು ನನಗೆ ಒಳಗಡೆ ಬಿಡಿ ಅಂತೇಳಿ ವಿನಯದಿಂದ ಆ ವ್ಯಕ್ತಿ ಕೇಳ್ಕೊಂತಾನೆ. ಅದು ಸಹ ಏನ್ ಮಾಡ್ತಾರೆ ಕಾವಲುಗಾರ, ಇಲ್ಲ ಇಲ್ಲ ನೀನು ನೀನು ದೊಡ್ಡ ವ್ಯಕ್ತಿಯ, ನೀನು ದೊಡ್ಡ ವ್ಯಕ್ತಿಯಾಗಿ ಬಂದಿದೀಯ, ನಮ್ಮನ್ನ ಇದು ಮೂರ್ಖ ಅಂತಂದ್ರೆ ದಡ್ಡನಾಗಿ ಮಾಡ್ತಿದ್ಯಾ, ನೀನು ನಮ್ಮನ್ನ ದಡ್ಡನಾಗಿ ಒಳಗಡೆ ಹೋಗ್ಬೇಡ, ಪ್ರಯತ್ನ ಮಾಡ್ಬೇಡ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಮೂರ್ಖ ಅಂದ್ರೆ ಏನು, ದಡ್ಡ. ಮೂರ್ಖ ಅಂದ್ರೆ ದಡ್ಡ, ನನ್ನ ಮೂರ್ಖನಾಗಿ ಒಳಗೆ ಹೋಗಲು ಪ್ರಯತ್ನಿಸಬೇಡ, ನೀನು ಒಳಗಡೆ ಹೋಗಿ ನೀನು ಪ್ರಯತ್ನ ಮಾಡ್ಬೇಡ, ಹೋಗು ಅಂತೇಳಿ ಆ ಕಾವಲು ಸಿಬ್ಬಂದಿ ಆ ವ್ಯಕ್ತಿನ ಮುಂದಕ್ಕೆ ಕಳಿಸ್ತಾನೆ. ಸುಮ್ಮನೆ ಪಕ್ಕಕ್ಕೆ ಸರಿ, ನೀನು ಸುಮ್ಮನೆ ಹೋಗಪ್ಪ ಅಂತೇಳಿ ಆ ಕಾವಲು ಸಿಬ್ಬಂದಿ ಆ ವ್ಯಕ್ತಿಗೆ ಹೇಳ್ತಾರೆ ಎಂದು ಬದಿಗೆ ತಳ್ಳಿದನು ಅಂತೇಳಿ ಬದಿಗೆ ತಳ್ಳುತ್ತಾನೆ. ಆಗ ಆ ವ್ಯಕ್ತಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು. ತಳ್ಳಿದಾಗ ಏನಾಗುತ್ತೆ, ಎಷ್ಟೊಂದು ಜನ ಬರ್ತಾ ಇದ್ರು ಅಲ್ವಾ ಪ್ರೋಗ್ರಾಮ್ಗೆ, ಆ ವ್ಯಕ್ತಿ ಬೀಳುವಂತ ರೀತಿ ಆಗುತ್ತೆ.
ಅಷ್ಟರಲ್ಲಿ ವೇದಿಕೆಯ ಬಳಿಯಿದ್ದ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನ ಗುರುತಿಸಿದರು. ಅದು ನೋಡಿ ಮಕ್ಕಳ ಆ ಅಲ್ಲಿ ಗಣ್ಯ ವ್ಯಕ್ತಿಯ ಸಮಾರಂಭ ಆಗಿತ್ತಲ್ಲ ಆ ವ್ಯಕ್ತಿಯೇ ಈ ವ್ಯಕ್ತಿಯಾಗಿದ್ರು. ಅಲ್ಲಿ ಬೀಳುವಂತದ್ರಲ್ಲ ವೇದಿಕೆಯಲ್ಲಿ ಬಳಿಯಿದ್ದ ವ್ಯವಸ್ಥಾಪಕ ಪ್ರೋಗ್ರಾಮ್ ಮಾಡ್ತಿದ್ರಲ್ವ ಅಲ್ಲಿ ವ್ಯವಸ್ಥಾಪಕರು ಇದ್ರು. ಆ ವ್ಯಕ್ತಿಯ ಗಣ್ಯನ ಗುರುತಿಸ್ತಾರೆ. ತಕ್ಷಣವೇ ಅವರ ಬಳಿಗೆ ಓಡಿ ಬಂದು ಅವರ ಬಳಿಗೆ ಓಡಿ ಬರ್ತಾರೆ. ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು. ನೋಡಿ ಈ ಕಾವಲು ಸಿಬ್ಬಂದಿ ವಾಚಿಪೇರಿಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ವ್ಯವಸ್ಥಾಪಕ ಅಲ್ಲಿಗೆ ಕ್ಷಮೆಯನ್ನ ಕೋರ್ತಾರೆ. ಹಾಗೆ ಅವರನ್ನ ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆ ತಂದರು. ಗೌರವಪೂರ್ವಕವಾಗಿ ನಮ್ಮ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳಿ ವ್ಯವಸ್ಥಾಪಕ ಸಾರಿ ಕೇಳ್ಕೊಂಡು ಅವರು ಗೌರವಪೂರ್ವಕವಾಗಿ ಆ ವ್ಯಕ್ತಿಗೆ ಸಮಾರಂಭದ ಹತ್ರ ಕರ್ಕೊಂಡು ಬರ್ತಾರೆ. ಈ ಗಣ್ಯ ವ್ಯಕ್ತಿಗೆ ಈಶ್ವರಚಂದ್ರ ವಿದ್ಯಾಸಾಗರ. ನೋಡಿ ಮಕ್ಕಳು ಎಷ್ಟು ನಾನು ಹೇಳಿದ್ನಲ್ಲ ಆ ವ್ಯಕ್ತಿ ಯಾಕೆ ಗೊತ್ತಾ, ಈಶ್ವರಚಂದ್ರ ವಿದ್ಯಾಸಾಗರ. ಹೇಳಿ ಮಕ್ಕಳು ಯಾರು ಇವರು? ಈಶ್ವರಚಂದ್ರ ವಿದ್ಯಾಸಾಗರ. ಆ ಗಣ್ಯ ವ್ಯಕ್ತಿ ಯಾರು ಗೊತ್ತಾ, ಈಶ್ವರಚಂದ್ರ ವಿದ್ಯಾಸಾಗರರು. ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆಯಿತು. ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತಲ್ವ, ತುಂಬಾನೇ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಯಿತು. ಬಂದವರೆಲ್ಲ ಗೌರವ ಸ್ವೀಕರಿಸಿದ ಈಶ್ವರಚಂದ್ರ ವಿದ್ಯಾಸಾಗರವನ್ನ ಗುಣಗಾನ ಮಾಡಿದರು. ಅಲ್ಲಿ ಎಲ್ಲ ಸಹ ಬಂದಿದ್ರಲ್ಲ, ಎಲ್ಲ ಪ್ರೋಗ್ರಾಮ್ ಬಂದಿದ್ರಲ್ಲ, ಅವರೆಲ್ಲ ಸಹ ಅವರಿಗೆ ಇವರಿಗೆ ಗುಣಗಾನ ಮಾಡ್ತಾರೆ. ಯಾರಿಗೆ? ಈಶ್ವರಚಂದ್ರ ವಿದ್ಯಾಸಾಗರಿಗೆ ಗುಣಗಾನ ಮಾಡಿ ಮುಂದಕ್ಕೆ ಹೋಗ್ತಾರೆ. ಹಾರ ತುರಾಯಿ ಕೊಡುತ್ತಿಗೆ ಶಾಲು ಒದಿಸಿ ಸನ್ಮಾನಿಸಿದರು. ಹಾರ ತುರಾಯಿ ಅಂತದೇನು? ಪುಷ್ಪಗುಚ್ಛ. ತುರಾಯಿ ಅಂತದೇನು? ಪುಷ್ಪಗುಚ್ಛ. ಈಶ್ವರಚಂದ್ರ ವಿದ್ಯಾಸಾಗರಿಗೆ ಶಾಲನ ಒದಿಸಿ ಹಾರ ತುರಾಯಿ ಕೊಡದು ಶಾಲು ಒದಿಸಿ ಸನ್ಮಾನಿಸ್ತಾರೆ. ಯಾರಿಗೆ? ಈಶ್ವರಚಂದ್ರ ವಿದ್ಯಾಸಾಗರ ಅವರಿಗೆ. ವ್ಯವಸ್ಥಾಪಕರು ಸಮಾರಂಭ ಮುಗಿದ ಮೇಲೆ ಕಾವಲು ಸಿಬ್ಬಂದಿಯನ್ನ ಬಯಲಾರಂಭಿಸಿದರು. ಈ ಪ್ರೋಗ್ರಾಮ್ ಎಲ್ಲ ಮುಗಿತು ಅಲ್ವಾ, ಮುಗಿದ ಮೇಲೆ ಕಾವಲು ಸಿಬ್ಬಂದಿ ಈಶ್ವರಚಂದ್ರ ವಿದ್ಯಾಸಾಗರ ತಡೆದಿದ್ರಲ್ವ, ನೀವು ಹೋಗ್ಬೇಡ ಮುಂದೆ ಹೋಗ್ಬೇಡ ಅಂತ ತಡೆದಿದ್ರು ಅಲ್ವಾ, ಅವರಿಗೆ ವ್ಯವಸ್ಥಾಪಕರು ಏನ್ ಮಾಡಿದ್ರು, ಕಾವಲು ಸಿಬ್ಬಂದಿಗೆ ಬೈತಾರೆ, ನೋಡಿ ನೀನು ಹೀಗೆಲ್ಲ ಮಾಡಿದೆ, ಪ್ರೋಗ್ರಾಮ್ಗೆ ಅವರೇ ಅತಿಥಿಯಾಗಿದ್ರು, ಅವ್ರಿಗೆ ನೀನು ತಡಿತಾ ಇದ್ದೆ ಅಂತೇಳಿ ವ್ಯವಸ್ಥಾಪಕರು ಅವರಿಗೆ ಬಯಲಾರಂಭಿಸಿದ್ದರು. ಆಗ ಈಶ್ವರಚಂದ್ರರು ಅವರ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಿಸಿದ್ದಾರೆ. ನೋಡಿ ನೀವು ಅವರನ್ನ ಅವರಿಗೆ ನೀವು ಬೈಬೇಡಿ, ಅವರ ಕರ್ತವ್ಯ ಅವರು ಸರಿಯಾಗಿ ನಿರ್ವಹಿಸಿದ್ದಾರೆ ಅಂತೇಳಿ ಈಶ್ವರಚಂದ್ರ ವಿದ್ಯಾಸಾಗರ ಅವರು ಹೇಳ್ತಾರೆ. ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ, ಅವರು ಸರಿಯಾಗಿ ಕೆಲಸ ಮಾಡಿದ್ದಾರೆ, ಅವರ ಒಂದು ಕರ್ತವ್ಯ ನಿಷ್ಠೆ ಕಂಡು ನನಗೆ ತುಂಬಾನೇ ಹೆಮ್ಮೆಯಾಗಿದೆ ಅಂತೇಳಿ ಈಶ್ವರಚಂದ್ರ ವಿದ್ಯಾಸಾಗರ ಅವರು ಹೇಳ್ತಾರೆ. ಇಂಥವರನ್ನ ನಾವು ಪ್ರೋತ್ಸಾಹಿಸಬೇಕು, ಇಂಥವೇನು ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಅಂತದೇನು? ಉತ್ತೇಜನ. ಪ್ರೋತ್ಸಾಹ ಅಂದ್ರೇನು? ಉತ್ತೇಜನ ನಾವು ಕೊಡಬೇಕು ಅಂತೇಳಿ ಈಶ್ವರಚಂದ್ರ ವಿದ್ಯಾಸಾಗರ ಅವರು ಹೇಳ್ತಾರೆ ಎಂದು ಹೇಳಿ ತಮ್ಮ ಉದಾರತೆಯನ್ನ ಮೆರೆದರು. ಕಾವಲು ಸಿಬ್ಬಂದಿಗಳು ದಯಮಾಡಿ ನಮ್ಮನ್ನ ಕ್ಷಮಿಸು ಸ್ವಾಮಿ, ವಿನಯವಂತಿಕೆಗೆ ಸರಳತೆಗೆ ಗೌರವ ಕೊಡಬೇಕೆಂಬುದನ್ನ ತಮ್ಮಿಂದ ಕಲಿತೆವು ಎಂದರು. ನೋಡಿ ಕಾವಲು ಸಿಬ್ಬಂದಿ ಯಾರು ಹೇಳ್ತಾ ಇದ್ದಾರೆ? ಈಶ್ವರಚಂದ್ರ ವಿದ್ಯಾಸಾಗರ ಅವರಿಗೆ ಕೇಳ್ಕೊಂತಾ ಇದ್ದಾರೆ, ದಯಮಾಡಿ ನಮ್ಮನ್ನ ಕ್ಷಮಿಸಿ, ನಾನು ಅವರು ಯಾವ ರೀತಿ ಮಾಡಿದ್ದಲ್ವ ಅದಕ್ಕೆ ಅವರು ಸಾರಿ ಕೇಳ್ತಾ ಇದ್ದಾರೆ, ದಯಮಾಡಿ ನಮ್ಮನ್ನ ಕ್ಷಮಿಸಿ ಸ್ವಾಮಿ, ವಿನಯವಂತಿಕೆಗೆ ಸರಳತೆಗೆ ನಾವು ಗೌರವ ಕೊಡಬೇಕೆಂಬುದನ್ನ ತಮ್ಮಿಂದ ಕಲಿತೆವು. ನೋಡಿ ಗಣ್ಯ ವ್ಯಕ್ತಿ ಅಂತ ಕಾಲ ಬರ್ತಾರೆ, ಸೂಟು ಬೂಟೆಲ್ಲ ಹಾಕೊಂಡಿರ್ತಾರೆ ಅಂತೇಳಿ ಅವನು ಅನ್ಕೊಂಡಿದ್ದ, ಆದ್ರೆ ಇವರು ತುಂಬಾ ಸರಳವಾಗಿದ್ರು ಅಲ್ವಾ. ಅವಳು ಸಿಬ್ಬಂದಿ ಹೇಳ್ತಾನೆ, ನೋಡಿ ದಯಮಾಡಿ ಕ್ಷಮಿಸು ಸ್ವಾಮಿ, ನಾನು ವಿನಯವಂತಿಕೆಗೆ ಸರಳತೆಗೆ ಗೌರವ ಕೊಡಬೇಕು ಅಂತೇಳಿ ನಾನು ನಿಮ್ಮಿಂದ ಕಲಿತೆ ಅಂತೇಳಿ ಅವನು ಕಾವಲು ಸಿಬ್ಬಂದಿ ಈಶ್ವರಚಂದ್ರ ವಿದ್ಯಾಸಾಗರ ಕ್ಷಮೆಯನ್ನ ಕೇಳ್ತಾನೆ. ಈಶ್ವರಚಂದ್ರದಿಗೆ ಕೈ ಮುಗಿದರು. ಯಾರು? ಕಾವಲು ಸಿಬ್ಬಂದಿ ಈಶ್ವರಚಂದ್ರದಿಗೆ ಕೈಯನ್ನ ಮುಗಿತಾರೆ. ಈಶ್ವರಚಂದ್ರರು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಆ ಕಾವಲು ಸಿಬ್ಬಂದಿಗೆ ಅವರು ಸಮಾಧಾನ ಮಾಡ್ತಾರೆ. ಯಾರು? ಈಶ್ವರಚಂದ್ರ ವಿದ್ಯಾಸಾಗರ ಅವರು ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಹೋಗ್ತಾರೆ. ಯಾರು? ಈಶ್ವರಚಂದ್ರ ವಿದ್ಯಾಸಾಗರ ಅವರು. ನೋಡಿ ಮಕ್ಕಳ, ನಾವು ಬರೀ ಅವರ ಬಟ್ಟೆಯನ್ನ ನೋಡಿ ಅವ್ರನ್ನ ಅಳಿಬಾರ್ದು, ನೋಡಿದ್ರೆ ಅವ್ರು ಎಷ್ಟು ಸರಳವಾಗಿದ್ರು ಅಂತೇಳಿ, ಅದೇ ರೀತಿ ಸರಳವಾಗಿದ್ರು ಸಹ ಅವರಿಗೆ ನಾವು ಬೆಲೆಯನ್ನ ಕೊಡ್ಬೇಕು ಅಂತೇಳಿ ನಾವು ಈ ಪಾಠದ ಮುಖಾಂತರ ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತಾ ಮಕ್ಕಳ? ಹಾಗೆ ಈಗ ಕೆಲವೊಂದು ಪದಗಳನ್ನು ಗಮನಿಸಿದ್ರಿ, ಇನ್ನೊಮ್ಮೆ ಕೆಲವೊಂದು ಪದಗಳು ನಾವೀಗ ನೋಡೋಣ. ಸಭಾಂಗಣ, ಪ್ರೋತ್ಸಾಹ, ಮೂರ್ಖ, ವ್ಯವಸ್ಥಾಪಕ, ಗಣ್ಯ ವ್ಯಕ್ತಿ, ಉದಾರತೆ, ಟಾಕು ಟೀಕು,
गण्य व्यक्ति कावलु कर्तव्य निष्ठे नोड़ मकल गण्य व्यक्ति एर सल सभांगण प्रोत्साह मूर्ख व्यवस्थापक गण्य व्यक्ति उदारते कावलु कर्तव्य निष्ठे अर्थ मकल सहेल ओद ओद सह होम बुक बरी बरती अल मकल हाथ पद अर्थ ना नोड़ी इन पद अर्थ ना गमन समारंभ कार्यक्रम समारंभ कार्यक्रम कावल रक्षण विनय सौजन्य मूर्ख तुराई पुष्पुच्छ प्रोत्साह उत्तेजन प्रोत्साह उत्तेजन पद पद अर्थमु होम वर्क थ्री थ्री टाइम बरी बरती अल मकल आगे पाठ ने अर्थ आगे अंदी कि अभ्यास को ना अभ्यास वाक्य अब यार गौरव समारंभवाद गण्य व्यक्तिया यार मकल गण्य व्यक्तिया गौरव समारंभवाद अल्वा गण्य व्यक्तिया गौरव समारंभवाद गण्य व्यक्ति समारंभ के हेगे बरतर हेग बरतारेल काकुटी हेग बरतार काकुटी गण्य व्यक्ति समारंभ के बरता समारंभ दल यार सन्मान यार सन्मान विश्वचंद्र विद्यासागर ईश्वर चंद्र विद्यासागर सन्मान ईश्वर चंद्र यार समाधान समाधान मन को समाधान यार ईश्वर चंद्र कावल सिब्बंदी यार कावल सिब्बंदी समाधान कावल सिब्बंदिया समाधान नेक्स्ट मैं खाले बिटो जग सर पद तुम्हिरी नो बिट स्थल फील नो मग पाठ ने अर्थ आगे बिट स्थल फील समारंभ के बरतर डाश बरमािक हे बरमा गौरव गौरव बरमािक हार तुराई शाल ओदू सन्मान यार ईश्वर चंद विद्यासागर तपे क्षमता कर्तव्य निष्ठा कर्तव्य निष्ठे कं हमे यार ईश्वर चंद्र विद्यासागर यार व्यवस्थापक दयमी नम क्षम स्वामी यार कावल सिब्बंदी यार ईश्वर चंद्र विद्यासागर पद अर्थपूर्ण जोड़ी वाक्य बरियर नोड़ी वाक्य मिक्स करेक्ट आगे सर वाक्य रचन नो मकल पाठ ओद ओदा वाक्य रचने ईजी आगते नो हिरी अनेक आल अलग अल्वा सर वाक्य अल अल तपद वाक्य सर वाक्य रचन अलग अनेक हिरीयर आमंत्रित अल्वा नो मेले साल बीलू बरतर
ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು ಯಾರು ಈಶ್ವರಚಂದ್ರ ವಿದ್ಯಾಸಾಗರ ಅವರು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು ಹೇಗೆ ಸರಿಯಾಗಿ ಮಾಡ್ತಾರೆ ಇದನ್ನ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಕರೆತಂದರು ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ ಇದು ಒಂದು ತಪ್ಪಾದ ವಾಕ್ಯ ಅಲ್ವಾ ಇದೆಲ್ಲ ಮಿಕ್ಸ್ ಆಗಿದೆ ಅಂದ್ರೆ ಸರಿಯಾಗಿ ವಾಕ್ಯ ರಚನೆಯನ್ನ ಮಾಡಬೇಕು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು ಅಲ್ವಾ ಮುನೀಶ್ವರ ಮಾದರಿಯಂತೆ ಪದಗಳನ್ನು ಬರೆಯಿರಿ ಎಲ್ಲ ಫಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮಾದರಿ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಈಶ್ವರನ ಬರೆಯಬೇಕು ನೋಡಿ ವ್ಯವಸ್ಥೆ ಅವ್ಯವಸ್ಥೆ ಅಲ್ವಾ ಇದೇನಿದು ವಿರುದ್ಧ ಪದ ಆಪೋಸಿಟ್ ವರ್ಡ್ ಅಲ್ವಾ ಅದೇ ರೀತಿ ನೀವು ನೆಕ್ಸ್ಟ್ ಅನ್ನು ಸಹ ಬರೆಯಬೇಕು ನಾನು ಈಗ ಬರೀತೀನಿ ನೀವು ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಫಿಲ್ ಮಾಡ್ಕೊಳ್ಳಿ ವ್ಯವಸ್ಥೆ ಅವ್ಯವಸ್ಥೆ ಅಲ್ವಾ ಅದೇ ರೀತಿ ನೆಕ್ಸ್ಟ್ ಅನ್ನು ನಾವು ಈಗ ನೋಡೋಣ ಗೌರವ ಗೌರವಕ್ಕೆ ಆಪೋಸಿಟ್ ಏನು ಬರುತ್ತೆ ಅಗೌರವ ಗೌರವ ಅಗೌರವ ನೆಕ್ಸ್ಟ್ ನೋಡಿ ವಿನಯ ಅವಿನಯ ವಿನಯ ಅವಿನಯ ವಿನಯ ಅಂದ್ರೇನು ಸೌಜನ್ಯ ಸಾಫ್ಟ್ ಆಗಿರ್ತಾರಲ್ವ ಅದನ್ನ ವಿನಯ ಅವಿನಯ ನೋಡಿ ಸಮಾಧಾನ ಸಮಾಧಾನಕ್ಕೆ ಪ್ರತಿ ಆಪೋಸಿಟ್ ವರ್ಡ್ ಅಸಮಾಧಾನ ಅಸಮಾಧಾನ ಶುಭ ಶುಭಗೆ ಆಪೋಸಿಟ್ ಅಶುಭ ಇವೆಲ್ಲ ಸಹ ಏನು ಆಪೋಸಿಟ್ ವರ್ಡ್ ವಿರುದ್ಧ ಪದ ವ್ಯವಸ್ಥೆ ಅವ್ಯವಸ್ಥೆ ಗೌರವ ಅಗೌರವ ವಿನಯ ಅವಿನಯ ಸಮಾಧಾನ ಅಸಮಾಧಾನ ಶುಭ ಅಶುಭ ಆಯ್ತಾ ನೆಕ್ಸ್ಟ್ ಒಂದು ನೋಡಿ ಚಟುವಟಿಕೆ ಕೊಟ್ಟಿದ್ದಾರೆ ಇಲ್ಲೊಂದು ಈ ವಾಕ್ಯಗಳನ್ನ ನಕಲು ಮಾಡಿ ಅದ್ರೇನು ಅಲ್ಲಿ ಏನಿದೆ ಅದೇ ರೀತಿ ನೀವು ಸಹ ಫಿಲ್ ಮಾಡಬೇಕು ಸಜ್ಜನರ ಸಂಘವಾದ ಹೆಜ್ಜೆನು ಸವಿದಂತೆ ಅಂದ್ರೆ ಏನು ನಾವು ಒಳ್ಳೆ ಸಂಘ ಮಾಡಿದ್ರೆ ಒಂದು ಹೆಜ್ಜೆನೂ ಜೇನನ ಸವದಂತೆ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸಜ್ಜನರ ಸಂಘವಾದ ಹೆಜ್ಜೆನು ಸವಿದಂತೆ ಮಾತೆ ಮುತ್ತು ಮಾತೆ ಮೃತ್ಯು ಮಾತಿನಾಗಿರ್ಬೇಕು ತುಂಬಾ ಹಿತವಾಗಿರ್ಬೇಕು ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕು ತುಂಬಾ ಮಾತಾಡ್ತಿದ್ರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸೋದು ಗಾದೆನ ಕೇಳಿದ್ರ ಮಕ್ಕಳ ಅದೇ ರೀತಿ ಮಾತೆ ಮುತ್ತು ಮಾತೆ ಮೃತ್ಯು ಇದನ್ನ ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಫಿಲ್ ಮಾಡಿ ಸರಿನಾ ಮಕ್ಕಳ ಹಾಗಾದ್ರೆ ವಿಷಯದ ಯಾವ ಪಡ್ಬೇಕು ತಿಳ್ಕೊಂಡ್ವಿ ಸರಳತೆ ಯಾವ ಪಡ್ಬೇಕು ತಿಳ್ಕೊಂಡ್ವಿ ನಾವು ಸರಳತೆ ನಾವು ಅನ್ನ ಪಾಠ ಬಗ್ಗೆ ನಾವು ತಿಳ್ಕೊಂಡ್ವಿ ಎಲ್ಲ ಮಕ್ಕಳ ಹಾಗ ನಿಮ್ಗೆಲ್ಲರೂ ಸಹ ಈ ಪಾಠ ಅರ್ಥ ಆಗಿದೆ ಅನ್ಕೊಂಡಿದ್ವಿ ಅರ್ಥ ಆಗಿದೆ ಮಕ್ಕಳ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ವಾಟ್ಸಪ್ ಅಲ್ಲಿ ಕೇಳ್ಬಹುದು ಥ್ಯಾಂಕ್ ಯು